ವಿ ಸೋಮಣ್ಣ ಅವರು ಲೋಕಸಭೆಗೆ ಬರೋದ್ರಿಂದ ತುಮಕೂರಿಗೆ ಲಾಭ ಇದೆಯಾ ಅಂತ ಸ್ಥಳೀಯರಿಗೆ ಕೊಟ್ಟರೆ ಭಾರಿ. ನೀವೇನಾದ್ರೂ ಆಕಾಂಕ್ಷಿಸಿದ್ರೆ ಸರ್ ಲೋಕಸಭೆ ಚುನಾವಣೆ? ನಾನು ಮೊದಲನೇ ಆಕಾಂಕ್ಷಿ ನಾನೇ. ಚರ್ಚೆ ನಡೀತಾ ಇದೆ ಮಾಧುಸ್ವಾಮಿ ಅವರು ಏನಾದ್ರು ಬಿಜೆಪಿ ಕ್ಯಾಂಡಿಡೇಟ್ ಆಗ್ತಾರ ಅಂತ, ಅದ್ರ ನೀವು ಆತ್ಮೀಯರಾಗಿದ್ದೀರ ಅಂತ ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ ಮಾಧುಸ್ವಾಮಿ ಅವರನ್ನ ಅಭ್ಯರ್ಥಿ ಮಾಡಬಹುದು. ವೀಕ್ಷಕರೇ, ತುಮಕೂರು ಲೋಕಸಭಾ ಚುನಾವಣೆ ದೇಶದ ನಾಯಕರ ಗಮನ ಸೆಳೆದಿರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರವೇ. ತುಮಕೂರು ಲೋಕಸಭಾ ಚುನಾವಣೆ ದಿನೇ ದಿನೇ ರಂಗೇರ್ತಾ ಇರುವಂತ ಲೋಕಸಭಾ ಕ್ಷೇತ್ರ ಅಂತಾನೆ ಹೇಳ್ಬೋದು. ಈ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯಾರಾಗಬಹುದು ಅನ್ನುವಂತ ಒಂದು ಚಿಂತನೆ ಮತ್ತೆ ಯೋಚನೆ ಪ್ರಶ್ನೆ ಎಲ್ಲರಿಗೂ ಕೂಡ ಮೂಡ್ತಾ ಇರುವಂತದ್ದು, ಯಾರು ಆಗ್ತಾರೆ ಬಿಜೆಪಿ ಅಭ್ಯರ್ಥಿ ಇಲ್ಲಿ ಅನ್ನುವಂಥದ್ದು. ಯಾಕೆಂದ್ರೆ ಹಾಲಿ MP ಹಾಲಿ ಸಂಸದರಾಗಿರುವಂತಹ GS ಬಸವರಾಜ್ ಅವರು ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಈ ಬಳಿಕ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥದ್ದು. ಒಂದು ಕಡೆ ಲಿಂಗಾಯತ ಸಮುದಾಯದಿಂದ ಈ ಒಂದು ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರವಾಗಿ ಗುಬ್ಬಿಯಲ್ಲಿ ತನ್ನದೇ ಆದಂತ ಚಾಪು ಮೂಡಿಸಿ ಏನು ವಿಧಾನಸಭಾ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಸೋಲನ್ನಪ್ಪಿರುವಂತ ದಿಲೀಪ್ ಅವರು ನಮ್ಮ ಜೊತೆ ಇದ್ದಾರೆ ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡೋದಕ್ಕೆ. ಸರ್, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ತಾವು ಕೂಡ ಪ್ರಬಲರಾಗಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಹೆಸರು ಮಾಡಿದ್ದೀರಾ, ಹೇಗಿದೆ ಸರ್ ಲೋಕಸಭಾ ಚುನಾವಣೆ ನಮ್ಮ ಜಿಲ್ಲೆಯಲ್ಲಿ? ಈ ಸಾರಿ ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಾವು ಗೆಲ್ತೀವಿ, ಅತ್ಯಧಿಕ ಮತದಿಂದ ಗೆಲ್ತೀವಿ. ಯಾಕೆಂದರೆ ನಮ್ಮ ಪಕ್ಷದ ವರಿಷ್ಠರು ಎಲ್ಲ ಸೇರಿ JDS ಮತ್ತು BJP ಅಲೈನ್ಸ್ ಮಾಡಿರೋದ್ರಿಂದ ನಮಗೆ ಭಾರಿ ಅನುಕೂಲ ಆಗುತ್ತೆ. ಸರ್, ಒಂದು ರಾಜಕೀಯ ನಿವೃತ್ತಿಯನ್ನು JS ಬಸವರಾಜ್ ಅವರು ತೆಗೆದುಕೊಳ್ತಾ ಇರುವಂಥದ್ದು ಅವರೇ ಘೋಷಣೆ ಮಾಡಿದ್ದಾರೆ. ಈ ರಾಜಕೀಯ ನಿವೃತ್ತಿ ಬಗ್ಗೆ ತಮ್ಮ ಅಭಿಪ್ರಾಯ ಅಂದರೆ ವೈಯಕ್ತಿಕ ಅಭಿಪ್ರಾಯ ಏನು, BJP ಪಕ್ಷಕ್ಕೆ ಏನಾದರೂ ನಷ್ಟ ಅನುಭವಿಸ್ಬೇಕಾಗುತ್ತಾ ಅನ್ನೋದು? ಮಾನ್ಯ MP ಅವರು JS ಬಸವರಾಜ್ ಸಾಹೇಬರು ರಾಜಕೀಯ ನಿವೃತ್ತಿ ಹೊಂದಿರೋದು ಒಂದು ಒಳ್ಳೆಯ ಬೆಳವಣಿಗೆ. ಏಕೆಂದರೆ ವಯಸ್ಸಾಗಿದೆ, ಮುಂದೆ ಯುವಕರಿಗೆ ಆದ್ಯತೆ ನೀಡಬೇಕು ಅನ್ನೋದು ಒಳ್ಳೆಯ ಬೆಳವಣಿಗೆ. ಮತ್ತು ಪಕ್ಷ ನಿರ್ದೇಶನದ ಮೇಲೆ ಅವರು ಪಕ್ಷಕ್ಕಾಗಿ ಮುಂದೆ ಯಾರೇ ಅಭ್ಯರ್ಥಿ ಆದರೂ ಅವರಿಗೆ ನಾನು ದುಡಿತೀನಿ ಅಂತ ಹೇಳಿ ಅವರು ಹೇಳಿಕೆ ನೀಡಿದ್ದಾರೆ. ಹಾಗಾಗಿ ಅವರು ಅದರಂತೆ ನಡೆಕತ್ತ. ಅಲ್ಲ, ಈ ರಾಜಕೀಯ ನಿವೃತ್ತಿಯಿಂದ BJPಗೆ ಏನಾದರೂ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ನಷ್ಟ ಆಗ್ಬೋದಾ? ಇಲ್ಲ, BJPಗೆ ಏನು ನಷ್ಟ ಆಗಲ್ಲ. ಯಾಕೆಂದರೆ ಯಾರೂ ಅವ್ರನ್ನ ಫೋರ್ಸ್ ಮಾಡಿ ನೀವು ನಿವೃತ್ತಿ ತಗೊಬೇಕು ಅಂತ ಹೇಳ್ತಿಲ್ಲ. ಅವರು ವಯಸ್ಸಾದ ಕಾರಣ, ಆರೋಗ್ಯ ಸರಿ ಇಲ್ಲದಿದ್ದ ಕಾರಣ ಅವರು ಈಗ ದಾವಣಗೆರೆ ಆಗ್ಬೋದು ಇಲ್ಲ ಆಗ್ಬೋದು ಎಲ್ಲ ಹತ್ರನೂ ವಾಲಂಟ್ರಿ ರಿಟೈರ್ಮೆಂಟ್ ಬಯಸಿದ್ದಾರೆ. ಹಂಗಾಗಿ ಈ ಪಕ್ಷಕ್ಕೇನು ತೊಡಕಾಗಲ್ಲ. ಯಾಕೆಂದರೆ ಅವ್ರ ವಿರೋಧನೂ ಇಲ್ಲ, ವಿರೋಧ ವ್ಯಕ್ತಪಡಿಸಿಲ್ಲ. ನಾನು ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡು ನಾನು ಪಕ್ಷಕ್ಕೆ ದುಡಿತೀನಿ ಅಂತ ಹೇಳಿದೆ. ಸರ್, ಒಂದು ಗುಬ್ಬಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಸೋಲಿಗೆ ಏನೆಲ್ಲ ಕಾರಣ ಅನ್ನುವಂಥದ್ದು ಈಗಾಗಲೇ ಜನಗಳಿಗೆ ಗೊತ್ತಾಗಿದೆ. ಈಗ ವಿ ಸೋಮಣ್ಣ ಅವ್ರನ್ನ ನಿಮ್ಮ ವಿಧಾನಸಭಾ ಚುನಾವಣೆಗೆ ಗುಬ್ಬಿಗೆ ತರಬೇಕು ಅನ್ನುವಂಥ ಪ್ರಯತ್ನ ನಡೀತು, ಆಗಲೇ ಭಾಳಷ್ಟು ವಿರೋಧ ಬಂತು. ಈಗ ಲೋಕಸಭೆಗೆ ಕರೆ ತರುವಂಥದ್ದಕ್ಕೂ ಕೂಡ ವಿರೋಧ ಬರ್ತಾ ಇದೆ. ವಿ ಸೋಮಣ್ಣ ಅವರು ಲೋಕಸಭೆಗೆ ಬರೋದ್ರಿಂದ ತುಮಕೂರಿಗೆ ಲಾಭ ಇದೆಯಾ ಅಂತ ನಮ್ಮನಸಿಗೆ ಬೇಕ ಪ್ರಕಾರ ಅವರು ಬುದ್ಧಿವಂತರಿದ್ದಾರೆ, ಹಿರಿಯರಿದ್ದಾರೆ. ನಾವು ಅವರಿಗೆ ಬುದ್ಧಿ ಹೇಳೋಷ್ಟೇನು ದೊಡ್ಡವರಲ್ಲ. ಆದರೂ ಕೂಡ ನಮ್ಮ ಲೋಕಸಭಾಗೆ ಬಂದರೆ ಹೊಸದು, ಇನ್ನೂ ಹೊಸದು, ಯಾರು ನಮ್ಮ ಕಾರ್ಯಕರ್ತರು ಯಾವ ಬೂತ್ನಲ್ಲಿ ಯಾರಿದ್ದಾರೆ ಯಾವ ತಾಲೂಕು ಏನು ಅಂತ ತಿಳ್ಕೊಳ್ಳೋ ಹೊತ್ತಿಗೆ ಎಲೆಕ್ಷನ್ ಮುಗಿದೋಗುತ್ತೆ ಅಂತ ಅನುಕೂಲ. ಸ್ಥಳೀಯರಿಗೆ ಕೊಟ್ಟರೆ ಭಾರಿ ಅನುಕೂಲ. ನೀವೇನಾದರೂ ಆಕಾಂಕ್ಷಿಸ್ತಿದ್ದೀರಾ ಸರ್ ಲೋಕಸಭಾ ಚುನಾವಣೆಗೆ? ಪಕ್ಷ ಹೇಳಿದ್ರೆ ನಾನು ಅಭ್ಯರ್ಥಿ, ನಾನು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದೀನಿ. ಅಲ್ಲ, ಒಂದು ಮುದ್ದನ್ಮೇಗೌಡರು ಇದ್ದಾರೆ, ಅವರು ಕೂಡ ಕಾಂಗ್ರೆಸ್ಸಿಂದ BJPಗೆ ಬಂದಿದ್ದಾರೆ, ಭಾಳಷ್ಟು ಚರ್ಚೆಗಳು ಗ್ರಾಸ ಆಗ್ತಾ ಇದೆ. ಯಬ್ಬಾಕ ರವಿ ಅವರು ಕೂಡ ಭಾಳಷ್ಟು ಟ್ರೈ ಮಾಡ್ತಾ ಇದ್ದಾರೆ, ಪ್ರಯತ್ನ ನಡೆಸ್ತಾ ಇದ್ದಾರೆ. ಈ ಒಂದು ಲಿಂಗಾಯತ ಸಮುದಾಯದಲ್ಲಿ ತಾವು ಕೂಡ ಪ್ರಬಲರಾಗಿ JC ಮಾಧುಸ್ವಾಮಿ ಅವರ ಆತ್ಮೀಯರು ಅಂತ ಗುರುತಿಸ್ಕೊಂಡಿದ್ದೀರಾ, ರಾಜ್ಯದಲ್ಲಿ ಒಂದು ನಿಮ್ಮದೇ ಆದಂಥ ಶಕ್ತಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ. ಯಾಕೆಂದರೆ ನಿಮಗೆ ವಿಧಾನಸಭಾ ಚುನಾವಣೆ ಎದುರಿಸಿ ಒಂದು ಇದಿದೆ, ಅದಕ್ಕೋಸ್ಕರ ಏನಾದರೂ ನಿಮಗೆ ಈ ಲೋಕಸಭಾ ಚುನಾವಣೆ ನಿಮ್ಮ ಅಭ್ಯರ್ಥಿ ಮಾಡೋದು ಏನಾದರೂ ಪ್ರಯತ್ನ ಸಕ್ಸಸ್ ಆಗುತ್ತಾ BJPದು? ನೋಡಿ, ಯುವಕರಿಗೆ ಆದ್ಯತೆ ಕೊಡೋದಾದರೆ ನಾನು ಮೊದಲನೇ ಆಕಾಂಕ್ಷಿ ನಾನೇ ಇರ್ತೀನಿ. ಯಾಕೆಂದರೆ ಈ ಸೀನಿಯರ್ಸ್ ಯಾರ್ಯಾರು ನೀವು ಹೇಳ್ದಂಗೆ ಮುದ್ದನ್ಮೇಗೌಡರು, ಮಾಧುಸ್ವಾಮಿಯವರು ಎಲ್ಲ ಹಿರಿಯರು ಆದಮೇಲೆ ಇಲ್ಲ ಸೀನಿಯರ್ಸ್ ಬೇಡ ಈ ಸತಿ ಯುವಕರಿಗೆ ಕೊಡಬೇಕು, ನಾನು ಮೊದಲನೇ ಆಕಾಂಕ್ಷಿ. ಯಾಕೆಂದರೆ ನಾನು ಟಿಪ್ಟೂರು ಆಗ್ಬೋದು, ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಈ 5-6 ತಾಲೂಕಿನಲ್ಲಿ ಒಡನಾಟ ನನಗೆ ಚೆನ್ನಾಗಿದೆ. ತುಮಕೂರು ಗ್ರಾಮ ಅಂತ ಎಲ್ಲ ಒಡನಾಟ ಚೆನ್ನಾಗಿದೆ. ಆಮೇಲೆ ಜನಸಂಪರ್ಕದಲ್ಲೂ ಇದ್ದೀನಿ. ಮತ್ತು ಜಾತ್ಯಾತೀತವಾಗಿ ನಾವೆಲ್ಲ ಜನಾಂಗದವ್ರ ಜೊತೆ ಬೆರೆಯೋದ್ರಿಂದ, ಮತ್ತು ಕೊಟ್ಟಗೆರೆ ಮಧ್ಯಗಿರಿನೂ ನನಗೆ ಅನೇಕ ಸಂಪರ್ಕವೂ ಇದೆ. ಹಾಗಾಗಿ ಪಕ್ಷ ಒಪ್ಪಿ ಇಲ್ಲ ನೀನು ಅಭ್ಯರ್ಥಿ ಆಗಬೇಕು, ನಾನು ಈ ಸತಿ ಅಭ್ಯರ್ಥಿಯಾಗಿ ರೆಡಿ ಇದ್ದೀನಿ. ಮತ್ತು ನಾನು ಕೇಳಿದ್ದೀನಿ, ಆದರೆ ಯುವಕರಿಗೆ ಕೊಡೋದಾದ್ರೆ ನನಗೆ ಆದ್ಯತೆ ಬೇಕು, ನನಗೆ ಕೊಡಿ ಅಂತ ಕೇಳಿದ್ದೀನಿ ಪಕ್ಷದ ವರಿಷ್ಠರು.
ಸರ್, ಈಗ ಗುಬ್ಬಿಯಲ್ಲಿ ನಿಮ್ಮನ್ನ ನಿಮ್ಮ ಸೋಲಿಗೆ ನಿಮ್ಮ ಸಮುದಾಯವೇ ಕಾರಣ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ವಿಚಾರ, ನಿಮ್ಮ ಸಮುದಾಯದ ನಾಯಕರುಗಳೇ ಕಾರಣ ಅಂತ ಈಗಲೂ ಲೋಕಸಭೆಗೆ ಬಂದ್ರೆ ಇದೇ ಮೈನಸ್ ಆಗ್ಬೋದಾ ನಿಮ್ಗೆ ಅಂತ ನೋಡಿ. ಗುಬ್ಬಿಲಿ ನಮ್ಮ ಸಮುದಾಯದವರೇ ಕಾರಣ ಅಂತ ಏನಿಲ್ಲ, ಎಲ್ಲ ಸಮುದಾಯವನ್ನು ಒಟ್ಟಿಗೆ ಇಟ್ಕೊಂಡು ಹೋದಲ್ಲಿ ಎಲೆಕ್ಷನ್ ಮಾಡ್ತಾರೆ. ಯಾವುದೇ ಒಂದು ಸಮುದಾಯ ಇಟ್ಕೊಂಡು ನಾವು ಎಲೆಕ್ಷನ್ ಮಾಡ್ತಾರೆ. ಎಲ್ಲೋ ಸ್ವಲ್ಪ ನಮಗೆ ಟೈಮ್ ಶಾರ್ಟೇಜ್ ಆಯಿತು, ಕಡೇ ಮೂಮೆಂಟಲ್ಲಿ ನಮಗೆ ಟಿಕೆಟ್ ಅನೌನ್ಸ್ ಆಗಿದ್ರಿಂದ ಸ್ವಲ್ಪ ಸಂಘಟನೆಯಲ್ಲಿ ಸ್ವಲ್ಪ ಸ್ವಲ್ಪ ಅಸಮಾಧಾನ ಇದ್ದಾರೆ. ಸಮಾಧಾನ ಮಾಡೋದ್ರಲ್ಲಿ ಸ್ವಲ್ಪ ನಾವು ವಿಫಲವಾದ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಈ ಗ್ಯಾರಂಟಿ ಕಾರ್ಡ್ಗಳು ಕಾಂಗ್ರೆಸ್ ಗ್ಯಾರಂಟಿ ಭಾಗ್ಯ ಇರೋದ್ರಿಂದ ನಮಗೆ ಸ್ವಲ್ಪ ಹಿನ್ನಡೆ ಆಯಿತು ಅಂತ ನಾನು ಭಾವಿಸ್ತೇನೆ. ಈ ಲೋಕಸಭಾ ಚುನಾವಣೆಗೆ ನೀವೆಷ್ಟು ಸಮರ್ಥರಿದ್ದೀರಾ ಸರ್, ಎದುರಿಸೋದಕ್ಕೆ ಚುನಾವಣೆ? ಲೋಕಸಭಾ ಚುನಾವಣೆ ಎದುರಿಸೋಕ್ಕೆ ನಾವು ಎಲ್ಲ ಥರದ್ರಲ್ಲೂ ಸಮರ್ಥವಿದ್ದೀವಿ. ಮತ್ತು ಒಂದೋ ಎರಡೋ ತಾಲೂಕುಗಳಲ್ಲಿ ಹಿನ್ನಡೆ ಆಗಿರೋದು. ನಾವು ಈಗ ಆಲ್ ಓವರು ನಾವು ವೋಟ್ ಕ್ಯಾಲ್ಕುಲೇಷನ್ ಫ್ಯಾಕ್ಟ್ರಿನಲ್ಲಿ ನೋಡಿದಾಗ ನಾವು ಮುಂದಿರ್ತೀವಿ. ಮತ್ತು ಏನು ಕೊಟ್ಟಿಗೆರೆ ಮದ್ಗಿರಿ ಸ್ವಲ್ಪ ನಾವು ವೀಕ್ ಇರ್ಬೋದು, ಇನ್ನು 6 ತಾಲೂಕಲ್ಲಿ ನಾವು ಸ್ಟ್ರಾಂಗ್ ಇದ್ದೇ ಇದ್ದೀವಿ. ಮತ್ತು ನರೇಂದ್ರ ಮೋದಿಯವರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಸದ್ಯ ದೇಶಕ್ಕಾಗಿ ನರೇಂದ್ರ ಮೋದಿಯವರು ಬೇಕು, ಮತ್ತು ಅವ್ರು ಕೈಬಲ ಪಡಿಸ್ಬೇಕು ಅಂತ. ಈ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ ಭಾರಿ ಡಿಫ್ರೆನ್ಸ್ ಇರುತ್ತೆ. ಯಾವತ್ತೂ ಬಿ ಜೆ ಪಿ ಫೇವರ್ ನಮ್ಮ ಜಿಲ್ಲೆ. ಹೋದ ಸತಿ ನೀವು ನೋಡಿರ್ಬೋದು ಬಟ್ಗೆರೆ ಇರ್ಬೋದು ಮದ್ಗಿರಿ ಇರ್ಬೋದು ಲೀಡ್ ಬನ್ನಿ, ಈ ಸತಿ ನಾವು ಆ ಲೀಡ್ ತಗೊಂತೀವಿ ಅಂತ ನನ್ನ ನಂಬಿಕೆ ಇದೆ. ಅಲೈನ್ಸ್ ಆಗಿರೋದು ಪ್ರತಿ ತಾಲೂಕಲ್ಲೂ 1-1.5 ಲಕ್ಷ ತನಕ ಓಟು ಬರೋ ನಿರೀಕ್ಷೆ ಇದೆ. ಒಂದು ಇನ್ನೊಂದು ಒಂದು ಜನಗಳಲ್ಲಿ ಲೋಕಸಭಾ ಚುನಾವಣೆ ತುಮಕೂರು ಜನಗಳಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ, ಒಂದು ಚರ್ಚೆ ನಡೀತಾ ಇದೆ, ಮಾಧುಸ್ವಾಮಿ ಅವರು ಏನಾದರೂ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗ್ತಾರಾ ಅಂತ, ಅದಕ್ಕೆ ನೀವು ಆತ್ಮೀಯರಾಗಿದ್ದೀರ ಅಂತ ಪ್ರಶ್ನೆ. ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ, ಮಾಧುಸ್ವಾಮಿ ಅವ್ರನ್ನ ಅಭ್ಯರ್ಥಿ ಮಾಡ್ಬೋದು ಇಲ್ಲ ಮುದ್ದನ್ಮೇಗೌಡರು ಇಬ್ಬರದ್ದು ಚರ್ಚೆ ನಡೀತಾ ಇದೆ. ಆದರೆ ನಮಗೆ ಸಂತೋಷ, ಯಾಕೆಂದರೆ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ಆದರೆ ಯಾರೇ ಆದರೂ ನಮಗೆ ಸಂತೋಷ. ಮಾಧುಸ್ವಾಮಿಯವರಾದರೆ ನಮ್ಮ ಜಿಲ್ಲೆ ಪ್ರಬಲವಾಗಿ ಮುನ್ನಡೆಸೋಕ್ಕೆ ಒಂದು ಮುಂದಾಳತ್ವ ಸಿಗುತ್ತೆ, ನಮಗೆ ಲೀಡರು ಸಿಗ್ತಾರೆ ಅನ್ನೋದು ಒಂದು ನಮ್ಮ ಅನಿಸಿಕೆ. ಸರ್, ಈಗ ಲೋಕಸಭಾ ಚುನಾವಣೆಯಲ್ಲಿ ಏನು ಬಿ ಜೆ ಪಿನಲ್ಲೇ ಒಳಬಡತಗಳು ಜಾಸ್ತಿ ಆಗ್ತಾ ಇದಾವೆ, ಕಿತ್ತಾಟಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದಂಥದ್ದು? ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇತ್ತೇನೆ, ಲೋಕಸಭಾ ಚುನಾವಣೆಯಲ್ಲಿ ಅದನ್ನು ನಡೆಯಲ್ಲ. ಯಾಕೆಂದರೆ ಜನ ಬುದ್ಧಿವಂತರಿದ್ದಾರೆ, ದೇಶಕ್ಕಾಗಿ ನರೇಂದ್ರ ಮೋದಿಯವರು ಬೇಕು ಮತ್ತು ನರೇಂದ್ರ ಮೋದಿಯವರು ಕೈಬಲ ಪಡಿಸ್ಬೇಕು ಅಂತ. ಕೆಲವರು ನಾಯಕರು ಆ ಕಡೆ ಈ ಕಡೆ ಆಡ್ಬೋದು ಬಿಟ್ಟರೆ ಅಷ್ಟೇ, ಅದಕ್ಕಿಂತ ಡಬಲ್ಲು ಜನ ನಮ್ಮ ಪಕ್ಷದ ನಂಬಿ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ನಾವು ದೇಶ ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಜನಾಭಿಪ್ರಾಯ ಇರೋದ್ರಿಂದ ಯಾವುದೇ ಥರದ ಗೊಂದಲಕ್ಕೆ ಆಸ್ಪದ ಆಗಲ್ಲ. ಮತ್ತು ನಮ್ಮ ವರಿಷ್ಠರು ಇದನ್ನೆಲ್ಲ ಕೂತು ಸಾಲ್ವ್ ಮಾಡ್ತಾರೆ ಅಂತ ನಾವು ಮಾಡ್ತೀವಿ. ಒಟ್ಟಾರೆ ಒಂದು ಸ್ಫೋಟಕ ಹೇಳಿಕೆಯನ್ನು ದಿಲೀಪ್ ಕುಮಾರ್ ಅವರಿಂದ ಪಡೆದುಕೊಂಡ್ವಿ. ಏನಂದರೆ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಯುವಕರಿಗೆ ಆದ್ಯತೆ ನೀಡೋದಾದರೆ ಈ ಬಾರಿ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಮೊದಲನೇ ಒಂದು ಆಕಾಂಕ್ಷಿ ನಾನಿದ್ದೇನೆ. ನಾನು ಏನು ಸಮರ್ಪಕವಾಗಿ ಎಲ್ಲರನ್ನೂ ಕೂಡ ನಾಯಕರುಗಳನ್ನು ಒಗ್ಗೂಡಿಸ್ಕೊಂಡು ಈ ಬಾರಿ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾನು ಸಂಪರ್ಕ ಹೊಂದಿದ್ದೇನೆ. ನನಗೆ ಲೋಕಸಭಾ ಟಿಕೆಟ್ ಕೊಡೋದಾದರೆ ನಾನು ಇಲ್ಲಿ ಪ್ರಯತ್ನ ಮಾಡ್ತೇನೆ, ಗೆಲ್ಲುವಂಥ ಪ್ರಯತ್ನ ಮಾಡ್ತೇನೆ ಎನ್ನುವಂಥದ್ದು ದಿಲೀಪ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಂಜನ್ ಜೊತೆ ಗಜೇಂದ್ರ ಮುಕ್ತಿ ತುಮಕೂರು.